ಸೊ ಈ ಭಾಗಗಳಲ್ಲಿ ದೇವಸ್ಥಾನಗಳಿದ್ರೆ ಜಲಾವೃತ ಆಗ್ಬಿಡುತ್ತೆ, ಒಂಥರ ದಿಗ್ಬಂಧನ ಆಗ್ಬಿಡುತ್ತೆ. ಸೊ ಈಗ ಹಾಗೆ ಆಗಿದೆ ಉಡುಪಿಯಲ್ಲಿ ಮಳೆಯಿಂದಾಗಿ. ಸೊ ಉಡುಪಿಯಲ್ಲಿ ಕುಂದಾಪುರದ ಕಮಲಶಿಲೆ ದೇವಾಲಯ ಜಲಾವೃತವಾಗಿರೋದು. ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮುಳುಗಡೆಯಾಗಿದೆ. ಕುಬ್ಜಾ ನದಿ ಪ್ರವಾಹದಿಂದ ಗರ್ಭಗುಡಿಗೆ ನೀರು ನುಗ್ಗಿದೆ. ಸೊ ಇಲ್ಲೇನಾಗುತ್ತೆ, ಈ ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿ ನೀರು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಪೂಜೆಯನ್ನೆಲ್ಲ ಮಾಡ್ತಾರೆ, ಮಹಾಮಂಗಳಾರತಿಯನ್ನು ಮಾಡ್ತಾರೆ. ಕಾರಣ ಕುಬ್ಜಾ ನದಿಯ ನೀರು ಬಂದು ದೇವರನ್ನ ಸ್ಪರ್ಶಿಸಿದೆ ಅಂತ ಹೇಳಿ. ಸೊ ಅಲ್ಲಿ ನೋಡ್ತಾ ಇದ್ರೆ ಈ ಪೂಜೆಯನ್ನು ಮಾಡುವಂಥ ದೃಶ್ಯ. ಇದು ಉಡುಪಿಯಲ್ಲಿ, ಉಡುಪಿಯ ಕುಂದಾಪುರದ ಕಮಲಶಿಲೆ ದೇವಾಲಯ ಜಲಾವೃತವಾಗಿದೆ. ನೀರು, ಕುಬ್ಜಾ ನದಿ ನೀರು ಬಂದು ನೇರವಾಗಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ದೇವರ ಪಾದಕ್ಕೆ ಸ್ಪರ್ಶವನ್ನು ಮಾಡಿದಾಗ ಈ ಮಂಗಳಾರತಿಯನ್ನು ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ಇದು ಕಾಣಸಿಗುವಂಥದ್ದು ಒಳ್ಳೆಯ ಉತ್ತಮ ಮಳೆ ಆದಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿ. ಸೊ ನದಿ ತೀರದಲ್ಲೇ ಇರುವಂತಹ ದೇವಸ್ಥಾನ ಇದು. ಉಡುಪಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ, ತುಂಬಿ ಹರಿತಾ ಇದೆ. ಸ್ವರ್ಣ ಸೀತಾ ಸೌಪರ್ಣಿಕಾ ನದಿ, ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನವು ಕೂಡ ಜಲಾವೃತವಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಆರೆಂಜ್ ಅಲರ್ಟ್ ಅನ್ನು ಘೋಷಣೆಯನ್ನು ಮಾಡಿದ್ದಾರೆ. ಬೈಂದೂರು ವಲಯ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇನ್ನೇನು 5ನೇ ತಾರೀಕಿಗೆ ಆಷಾಢ ಶುರುವಾಗುತ್ತೆ, ಗಾಳಿ ಕೂಡ ಬೀಸಕ್ಕೆ ಶುರುವಾಗುತ್ತೆ. ಸೊ ಗಾಳಿ ಬೀಸಕ್ಕೆ ಶುರು ಆದ ತಕ್ಷಣ ಮೋಡಗಳೆಲ್ಲ ನಿಮಗೆ ಮತ್ತೆ ಹಿಂಗಾರನ್ನು ಅನುಭವಿಸಬೇಕಾಗುತ್ತೆ, ಕಾಯಬೇಕಾಗತ್ತೆ. ಮುಂಗಾರು ಆರ್ಭಟ ಈಗ ಕೆಲವು ಭಾಗಗಳಲ್ಲಿ ಆಗೋಗಿದೆ, ಕೆಲವು ಭಾಗಗಳಲ್ಲಿ ಆಗಿಲ್ಲ. ಕಾರಣ ಈಗ ಆಷಾಢ ಶುರುವಾಯಿತು ಅಂತಂದರೆ ಮೋಡ ಎಲ್ಲ ಗಾಳಿಗೆ ಬೇರೆ ಕಡೆಗೆ ಚದುರಕ್ಕೆ ಶುರುವಾಗುತ್ತೆ. ಹಾಗಾಗಿ ಆಷಾಢದಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗುತ್ತೆ. ಮತ್ತೆ ಹಿಂಗಾರು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೋಡಬೇಕು. ಸದ್ಯಕ್ಕೆ ಈಗ ಇನ್ನೊಂದು ನಾಳೆನೇ ಆಲ್ಮೋಸ್ಟ್ ಆಲ್.